ನಮಸ್ಕಾರ ಸ್ನೇಹಿತರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಉಪ್ಪಿನ ದೀಪದ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಉಪ್ಪಿನ ದೀಪವನ್ನು ಹಚ್ಚೋದಕ್ಕಿಂತ ಮೊದಲು ಒಂದು ವಸ್ತುವನ್ನು, ಅಂದರೆ ಲಕ್ಷ್ಮಿಗೆ ಪ್ರಿಯವಾದ ಒಂದು ವಸ್ತುವನ್ನು ಈ ಒಂದು ದೀಪಕ್ಕೆ ಹಾಕಿದ್ದೀನಿ. ಅದು ಯಾವ ವಸ್ತು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಉಪ್ಪನ್ನು ಕೆಲವರು ಅಡುಗೆಗೆ ಯೂಸ್ ಮಾಡಿರುವಂಥ ಉಪ್ಪನ್ನು ಬಳಸ್ತೀರಾ, ಹಾಗೆ ಮಾಡಬೇಡಿ. ಹಾಗೆ ಉಪ್ಪಿನ ದೀಪವನ್ನು ಹಚ್ಚುವಾಗ ಏನೆಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ. ಹಾಗೆ ಉಪ್ಪಿನ ದೀಪವನ್ನು ಏನಕ್ಕೆ ಹಚ್ಚುತ್ತೀವಿ ಅಂದರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ಅಂತ. ಹಾಗೆ ನೀವು ಯಾವ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರಾ ಮನಸ್ಸಲ್ಲಿ, ಒಂದು ಸಂಕಲ್ಪ ಮಾಡಿಕೊಂಡಾಗ ಈ ಒಂದು ಉಪ್ಪಿನ ದೀಪವನ್ನು ಎಷ್ಟು ವಾರ ಹಚ್ಚಬೇಕು, 3 ಶುಕ್ರವಾರ ಅಥವಾ 9 ಶುಕ್ರವಾರ ಅಥವಾ 5 ಶುಕ್ರವಾರ ಹಚ್ಚಬೇಕಾಗುತ್ತೆ. ಈ ರೀತಿ ನೀವು ಬೆಳಗ್ಗಿನ ಜಾವ ಆ ಒಂದು 6 ಗಂಟೆ ಒಳಗಡೆ ಈ ಒಂದು ಉಪ್ಪಿನ ದೀಪವನ್ನು ಹಚ್ಚಿದ್ರೆ ಬೇಗನೆ ಇದರ ಫಲಿತಾಂಶವನ್ನು ನೀವು ನೋಡಬಹುದು. ಹಾಗೆ ಉಪ್ಪಿನ ದೀಪವನ್ನು ಹಚ್ಚೋದಕ್ಕಿಂತ ಮೊದಲು ನಿಮ್ಮ ಹತ್ತಿರ ಇರುವಂಥ ಒಂದು ಅಮೌಂಟಲ್ಲಿ ಈ ಒಂದು ಫುಲ್ ಪ್ಯಾಕೆಟ್ ಒಂದು ಉಪ್ಪನ್ನು ತೊಗೊಂಡು ಬರಬೇಕಾಗುತ್ತೆ. ಶುಕ್ರವಾರನೇ ತೊಗೊಂಡು ಬರಬೇಕಾಗುತ್ತೆ ಉಪ್ಪನ್ನು. ಹಾಗೆ ಇಲ್ಲಿ ನಾನು ಒಂದು 3 ದೀಪವನ್ನು ತೊಗೊಂಡಿದ್ದೀನಿ, ಒಂದು ದೊಡ್ಡ ದೀಪ ಅಥವಾ 2 ಚಿಕ್ಕ ದೀಪವನ್ನು ತೊಗೊಂಡಿದ್ದೀನಿ. ಹಾಗೆ ನೀವು ಹಿತ್ತಾಳೆ ಇದ್ದು ಇದ್ರೂ ಇಷ್ಟೆಲ್ಲ 3 ದೀಪ ಹಿತ್ತಾಳೆದಿದ್ರೂ ನೀವು ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇವಾಗ ನಾನು ಎಲ್ಲ ದೀಪಗಳಿಗೂ ಅರಿಶಿನವನ್ನು ಹಚ್ಚಿ ಅದಕ್ಕೆ 3 ಕಡೆ ಅರಿಶಿನ ಕುಂಕುಮವನ್ನು ಹಚ್ಚುತ್ತಾ ಇದ್ದೀನಿ. ಇದಕ್ಕೆ ಕೆಂಪು ಹೂವುಗಳಿಂದ ಅಲಂಕಾರ ಮಾಡ್ಕೊಳ್ಬಹುದು. ಇಲ್ಲಿ ನನಗೆ ಮಲ್ಲಿಗೆ ಹೂವು ಇದೆ, ಮಲ್ಲಿಗೆ ಹೂವನ್ನು ನಾನು ಅದರಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಲಕ್ಷ್ಮಿಗೆ ಪ್ರಿಯವಾದ ಹೂವು ಮಲ್ಲಿಗೆ ಅಂತಲೇ ಹೇಳ್ಬೋದು. ಅಂದರೆ ನೀವು ಏನೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನಾವು ಈ ಒಂದು ಉಪ್ಪನ್ನು ಕೆಲವರು ಹಚ್ಚಬಹುದಾ ಹಚ್ಚಬಾರ್ದಾ ಅಂತ ಒಂದು ನೆಗೆಟಿವ್ ಥಾಟಲ್ಲೇ ಇರ್ತಾರೆ. ಹಾಗಾಗಿ ನನಗೆ ಒಂದು ಪಾಸಿಟಿವ್ ವೈಬ್ಸ್ ಅಥವಾ ಈ ಒಂದು ಉಪ್ಪಿನ ದೀಪವನ್ನು ಹಚ್ಚಿ ನನಗೆ ಒಂದು ಒಳ್ಳೆಯದೇ ಆಗಿದೆ, ಇದರಿಂದ ಒಂದು ಒಳ್ಳೆ ರಿಸಲ್ಟ್ನೇ ನೋಡಿದ್ದೀನಿ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ನ ನಾನು ಹಿಂದಿನ ವಿಡಿಯೋದಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ನಾನು ಈ ಒಂದು ಉಪ್ಪನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅಂತ ಹೇಳ್ತೀವಿ. ಹಾಗೆ ನಾವು ಏನೆಲ್ಲ ಉಪ್ಪಿನ ದೀಪಕ್ಕೆ ಬಳಸ್ತಾ ಇದ್ದೀವೋ ಅದು ಕೂಡ ಲಕ್ಷ್ಮಿಗೆ ಪ್ರಿಯವಾದ ಹೂವಾಗ್ಬೋದು. ಅಥವಾ ನಾನು ಉಪ್ಪಿನ ದೀಪಕ್ಕೆ ಒಂದು ವಸ್ತುವನ್ನು ಹಾಕ್ತೀನಿ ಅಂತ ಹೇಳಿದೆ, ಅದು ಯಾವ ವಸ್ತು ಅಂತ ನಾನು ಹೇಳ್ತೀನಿ ನಿಮಗೆ. ಎಲ್ಲ ಕಡೆ ಗಂಗೆ ಅಂಗಡಿಗಳಲ್ಲೂ ಕೂಡ ಈ ಒಂದು ವಸ್ತು ಸಿಗುತ್ತೆ, ಜಾವದ್ ಪೌಡರ್ ಅಂತ. ಆ ಒಂದು ಜಾವದ್ ಪೌಡರ್ನ ಏನಕ್ಕೆ ಹಾಕ್ತೀವಿ ಆ ಒಂದು ದೀಪದೊಳಗಡೆ ಅಂತ ಅಂದರೆ ಅದು ಸುಗಂಧ ಭರಿತವಾಗಿರುತ್ತೆ. ಈ ಒಂದು ವಸ್ತುಗಳನ್ನೆಲ್ಲ ಏನಕ್ಕೆ ಬಳಸ್ತೀವಿ ಅಂದರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು, ಲಕ್ಷ್ಮಿಗೆ ಸುಗಂಧ ಭರಿತವಾಗಿ ಅಥವಾ ಅಲಂಕಾರ ಪ್ರಿಯ ಅಂತಲೇ ಹೇಳ್ಬೋದು. ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಾವು ಎಷ್ಟು ನೀಟಾಗಿ ಮಾಡ್ತೀವೋ ಅಷ್ಟೇ ನಾವು ಇದರ ಒಂದು ರಿಸಲ್ಟ್ನ ಕಾಣ್ತೀವಿ. ನಮ್ಮ ಹಾರ್ಡ್ ವರ್ಕ್ ಅಂದರೆ ಇದೆಲ್ಲ ಮಾಡಿಬಿಟ್ರೆ ನಮಗೆ ಇಮಿಡಿಯೇಟಾಗಿ ನಾವು ಏನು ಅನ್ಕೊತೀವಿ ಅದೆಲ್ಲ ಆಗಿಬಿಡುತ್ತಾ? ನೋ, ಇದರ ಹಿಂದೆ ನಮ್ಮ ಪರಿಶ್ರಮನೂ ಇರಬೇಕು, ನಮ್ಮ ಹಾರ್ಡ್ ವರ್ಕ್ ಇರಬೇಕು. ನಾವೇನು ಕೆಲಸ ಮಾಡ್ತಿದ್ದೀವಿ ಅದ್ರ ಮೇಲೂ ಕೂಡ ನಮ್ಮ ಡಿಪೆಂಡ್ ಆಗುತ್ತೆ. ನಾವು ಏನೇ ಒಂದು ಪೂಜೆ ಮಾಡಲಿ, ರಾಯರಿಗೆ ವ್ರತ ಮಾಡಲಿ ಅಥವಾ ಉಪ್ಪಿನ ದೀಪದ ಬಗ್ಗೆ ಆಗಲಿ ಅಥವಾ ಕುಬೇರ ದೀಪವನ್ನಾಗಲಿ, ಮುಂದಿನ ದಿನಗಳಲ್ಲಿ ನಾನು ಅದನ್ನು ತೋರಿಸ್ತಾ ಹೋಗ್ತೀನಿ ಮತ್ತು ಜ್ವಲಾದೀಪದ ಬಗ್ಗೆನೂ ತೋರಿಸ್ತೀನಿ, ನಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಒಂದು ವಿಡಿಯೋನ ನಾನು ಏನಕ್ಕೋಸ್ಕರ ಮಾಡ್ತಿದ್ದೀನಿ ಅಂದರೆ ತುಂಬ ಜನ ನನಗೆ ಮತ್ತೆ ಈ ಒಂದು ಉಪ್ಪಿನ ದೀಪದ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಸೊ ಉಪ್ಪಿನ ದೀಪವನ್ನು ಈ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ಉಪ್ಪಿನ ದೀಪ ಹಚ್ಚಿದ ತಕ್ಷಣ ನಮಗೆಲ್ಲ ಕೆಲಸ ಕಾರ್ಯಗಳಾಗುತ್ತೆ ಅನ್ನೋದಕ್ಕಿಂತ ನಮ್ಮ ಪರಿಶ್ರಮನೂ ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ಅಡೆತಡೆಗಳು ಬರದೇ ಇರಲಿ ಅನ್ನೋದಕ್ಕೋಸ್ಕರ ಈ ಒಂದು ಪಾಸಿಟಿವ್ ವೈಬ್ಸ್ ಇರಲಿ ಮನೆಯಲ್ಲಿ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ವ್ರತಗಳನ್ನ ಆಚರಣೆ ಮಾಡ್ತಾ ಬರ್ತಿರ್ತೀವಿ. ಹಾಗೆ ನಾನು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿ ಅಲಂಕಾರ ಮಾಡ್ಕೊಳ್ಳಿ. ಅಂದರೆ ಒಂದು 3 ಹೂವು, ಕೆಂಪು ಹೂವು, ಕೆಂಪು ರೋಸ್ ಇರುತ್ತಲ್ಲ ಅದು ಕೂಡ ಹಾಕ್ಕೊಳ್ಬಹುದು. ನನಗೆ ಲಕ್ಷ್ಮಿಗೆ ಇಷ್ಟ ಅಂತ ಹೇಳಿ ಮಲ್ಲಿಗೆ ಹೂವನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ನಾನು ದೀಪನ ಯಾವ ರೀತಿ ರೆಡಿ ಮಾಡಿದೆ ನೋಡಿದ್ರಿ ಅಲ್ವಾ? ಒಂದು ದೊಡ್ಡ ದೀಪ, ಅದರಲ್ಲಿ 3 ಇಡಿ ಉಪ್ಪು. 3 ಇಡಿ ಉಪ್ಪು ಹಾಕುವಾಗ್ಲೂ ನೀವು ಸಂಕಲ್ಪ ಮಾಡಿಕೊಳ್ಳಿ ಯಾವ ಕಾರಣಕ್ಕೆ ಈ ಒಂದು ಉಪ್ಪಿನ ದೀಪವನ್ನು ಹಚ್ಚುತ್ತಿದ್ದೀರಾ ಅಂತ. ಅದಾದಮೇಲೆ ಒಂದು ದೀಪ, ಅದಾದಮೇಲೆ ಇನ್ನೊಂದು ದೀಪ. ಇದಕ್ಕೆ ಮೈನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಅದು ಕೂಡ ಹಚ್ಚಬಹುದು, ಅಥವಾ ಪ್ಯೂರ್ ಎಳ್ಳೆಣ್ಣೆ ಬರುತ್ತೆ ಅಲ್ವಾ
ಹರಳೆಣ್ಣೆ ಅಲ್ಲ ಎಳ್ಳೆಣ್ಣೆ ಬರುತ್ತಲ್ಲ ಅದು ಕೂಡ ಹಚ್ಬೋದು, ಇಲ್ಲ ಅಂದರೆ ತುಪ್ಪ ಕೂಡ ಹಾಕಿ ಹಚ್ಬೋದು. ಇದೇ ನೋಡಿ ಜಾವದ್ ಪೌಡರು. ಈ ಒಂದು ಜಾವದ್ ಪೌಡರನ್ನು ಒಂದು ಚಿಟಕೆಯಷ್ಟು ನಾನು ಹಾಕಿದ್ದೀನಿ. ನಾವು ಒಂದು ಚಿಟಿಕೆಯಷ್ಟು ಹಾಕಿದ್ರೆ ಸಾಕು, ಇಲ್ಲಿ ದೇವರಿಗೆ ಒಂದು ಸುಗಂಧ ಭರಿತವಾಗಿ ಇರುವಂಥದ್ದೇ ಈ ಒಂದು ಜಾವದ್ ಪೌಡರನ್ನು. ಅದು ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಂದು ಪರಿಮಳವಾಗಿ ಇರುತ್ತೆ ಅಂತ. ಇದನ್ನು ನಾನು ಗಂಧದ ಕಡ್ಡಿ ಇಂದ ನಾನು ದೀಪನ ಹಚ್ಕೊಳ್ತಾ ಇದ್ದೀನಿ. ಎಲ್ಲ ದೀಪನೂ ಅಷ್ಟೇ, ನೀವು ಒಂದು ಏಕಾರತಿ ಅಂತ ಮಾಡ್ತೀವಿ ಗೊತ್ತಾ, ಏಕಾರತಿಯಿಂದನೂ ಕೂಡ ನೀವು ಮನೆಯಲ್ಲಿ ಎಲ್ಲ ದೀಪಗಳನ್ನೂ ಹಚ್ಕೊಳ್ಬೋದು. ದೀಪ ಹಚ್ಚುವಾಗ ನೀವು ಜೋಡಿ ಬತ್ತಿನೇ ಹಾಕಬೇಕಾಗುತ್ತೆ. ಸೊ ನೋಡಿ, ಒಂದು ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲಿ ಫಸ್ಟು ವಿಘ್ನೇಶ್ವರನನ್ನ ನೆನ್ಕೊಂಡು, ಗಣಪತಿನ ನೆನ್ಕೊಂಡು, ಆಮೇಲೆ ಮನೆ ದೇವರನ್ನು ನೆನ್ಕೊಂಡು ಈ ಒಂದು ದೀಪವನ್ನು ಯಾವ ಉದ್ದೇಶಕ್ಕೆ ಹಚ್ಚುತ್ತಿದ್ದೀರಾ, ಯಾವ ಒಂದು ಕಾರಣಕ್ಕೆ ಸಂಕಲ್ಪ ಮಾಡಿಕೊಂಡು ಹಚ್ಚುತ್ತಿದ್ದೀರಾ, ಅದನ್ನೆಲ್ಲ ಕೇಳಿಕೊಂಡು ದೇವ್ರ ಹತ್ರ ಬೇಡ್ಕೊಳ್ಳಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ಆದಷ್ಟು ಬೇಗ ದೂರ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳಿಕೊಂಡು, ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ, ನೋಡ್ತಿದ್ದೀರಾ, ಮತ್ತಷ್ಟು ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಬೇಕು ಅಂತ ಕುತೂಹಲದಿಂದ ಕಾಯ್ತಿರ್ತೀರಾ, ಅವರೆಲ್ಲರಿಗೋಸ್ಕರ ಈ ಒಂದು ವಿಡಿಯೋನ ಮಾಡಿ ತೋರಿಸಿದ್ದೀನಿ. ಉಪ್ಪಿನ ದೀಪದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರಿ ಅಲ್ವಾ. ಹಾಗೆ ನಾನು ವ್ರತಗಳ ಬಗ್ಗೆ ಆಗ್ಬೋದು, ಮತ್ತು ಕುಬೇರ ದೀಪದ ಬಗ್ಗೆ ಆಗ್ಬೋದು, ಜ್ವಲಾದೀಪದ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾ ಇರ್ತೀನಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಈ ವಿಡಿಯೋಗೆ ಲೈಕ್ ಕಾಮೆಂಟ್ ಆ್ಯಂಡ್ ಶೇರ್. ನಿಮ್ಮ ಅನಿಸಿಕೆ ಏನಿರುತ್ತೆ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿ ಜೊತೆಗೆ. ಧನ್ಯವಾದಗಳು ಸ್ನೇಹಿತರೆ.